ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಎರಡು ಎಲೆಕ್ಷನ್ ಅಲ್ಲಿ ಶಿರಾ ಮತ್ತೆ ಆರ್ಆರ್ ನಗರ ಎರಡು ಕಡೆ ಗೆಲ್ಲ ಸಾಧ್ಯತೆ ಇದೆ ನಮಗೆ. ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಎರಡು ಕಡೆ ಗೆಲ್ತೀವಿ ಅಂತಕಂತ ವಿಶ್ವಾಸ ಇದೆ. ಕಾಂಗ್ರೆಸ್ ಪರವಾಗಿದಂತ ಓಟು ಶಿರಾದಲ್ಲಿ ಒಂದು ಸಾರಿ ಅಪಪ್ರಚಾರ ಆಯಿತು, ಹಾಗಾಗಿ ಸೋತಿದ್ದ ನಮ್ಮ ಅಭ್ಯರ್ಥಿ. ಈ ಸಾರಿ ಜನರು ಮತ್ತೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಎರಡು ಸರ್ಕಾರಗಳ ಹೋಲಿಕೆ ಮಾಡಿ ನೋಡ್ತಾರೆ. ಬಿಜೆಪಿ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಸೊ ನಮ್ಮ ಬಗ್ಗೆ ಹೆಚ್ಚು ಒಲವಿದೆ. ಇ ವಿ ಎಂ ಬಗ್ಗೆ ಮೊದಲಿಂದಲೂ ಕೂಡ ಚರ್ಚೆ ನಡೀತಲೇ ಇದೆ, ಅದರ ಬಗ್ಗೆ ಸಂಶಯಗಳಿದ್ದೇ ಇದ್ದಾವೆ. ಬಟ್ ಡಿಸ್ಪೈಟ್ ಆಲ್ ದೀಸ್ ಥಿಂಗ್ಸ್ ಗೆಲ್ತೀವಿ ನಾವು. ಅವರು ದುಡ್ಡು ಖರ್ಚು ಮಾಡಿದ್ದೀವಿ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಐ ಡೋಂಟ್ ಥಿಂಕ್ ದುಡ್ಡು ಜನ ದುಡ್ಡಿನಿಂದ ಎಲೆಕ್ಷನ್ ಗೆಲ್ಲೋಕ್ಕಾಗಲ್ಲ. ಜನರಲ್ ಎಲೆಕ್ಷನ್ ಬರ್ತದೆ ಅಂತ ಹೇಳಲಿಲ್ಲ ನಾನು. ಸಿ ಎಂ ಬದಲಾವಣೆ ಆಯ್ತಾರೆ ಅಂತ ಹೇಳಿದ್ದೆ. ಇಲ್ಲ, ನನಗಿರೋ ಸೋರ್ಸ್ ಬಗ್ಗೆ, ದಿಲ್ಲಿನಲ್ಲಿರೋ ಇನ್ಫಾರ್ಮೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲೇ ಚೇಂಜ್ ಆಗ್ತಾರೆ, ಯಡಿಯೂರಪ್ಪ ಚೇಂಜ್ ಆಗ್ತಾರೆ, ಬೇರೆಯವ್ರು ಯಾರು ಬರ್ತಾರೋ ಗೊತ್ತಿಲ್ಲ ನನಗೆ. ಇದೇನಿದೆ ಚೇಂಜ್ ಮಾಡಬೇಕು ಅಂತಿದ್ದಾರೆ ಅವರು. ಮೊದಲಿನಿಂದ ಚರ್ಚೆ ನಡೀತಲೇ ಇದೆ, ಈಗ ಅದು ಗಟ್ಟಿಗೊಳ್ತಾ ಇದೆ ಅಷ್ಟೆ. ಅದು ಇಟ್ ಈಸ್ ಎಗ್ನೆಸ್ಟ್ ದಿ ಬೇಸಿಕ್ ಪ್ರಿನ್ಸಿಪಲ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಮದುವೆ ಯಾರನ್ನು ಬೇಕಾದ್ರೂ ಆಗ್ಬೋದು. ಮದುವೆಗೋಸ್ಕರ ಕನ್ವರ್ಷನ್ ಆದರೂ ಅದಕ್ಕೋಸ್ಕರ ಅದಕ್ಕೆ ವಿರುದ್ಧ ಕಾನೂನು ತರ್ತೀವಿ ಅಂದರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಸ್ಟ್ಯಾಂಡ್ ಇನ್ ದಿ ಐ ಎಫ್ ಲಾ. ಕಾನ್ಸ್ಟಿಟ್ಯೂಷನ್ನು ಅದು ಅನ್ಕಾನ್ಸ್ಟಿಟ್ಯೂಷನ್ ಆಗ್ಬಿಡ್ತು. ವೈಯಕ್ತಿಕವಾಗಿ ಆರಂಭ ಮಾಡಬಾರ್ದು ಅಂತ. ಈ ವರ್ಷ ಶಾಲೆಗಳಿಲ್ಲದೇ ಹಾಗೇ ಪರೀಕ್ಷೆಗಳನ್ನೆಲ್ಲ ಪಾಸ್ ಮಾಡಿ ಸಂಪೂರ್ಣವಾಗಿ ಕೊರೋನಾ ನಿಲ್ತ ಮೇಲೆ ಶಾಲೆಗಳು ಪ್ರಾರಂಭ ಮಾಡು. ದೇಶದ ಎಕಾನಮಿ ಹಾಳು ಮಾಡಿದ್ದಾರೆ. ಅನ್ಎಂಪ್ಲಾಯ್ಮೆಂಟು ಬೆಳೀತಾ ಇದೆ. ಇವತ್ತು ಸುಮಾರು 7% ಅನ್ಎಂಪ್ಲಾಯ್ಮೆಂಟ್ ಬೆಳೆದ್ಬಿಟ್ಟಿದೆ. ಅದರಿಂದ ಜಿ ಎಸ್ ಟಿ, ಡಿಮಾನಿಟೈಸೇಷನ್ ಆ್ಯಂಡ್ ಎಕನಾಮಿಕ್ ಪಾಲಿಸಿ, ದೇ ಆರ್ ಫೆಡ್ ಅಪ್ ವಿತ್ ಆಲ್ ದೀಸ್ ಥಿಂಗ್ಸ್. ಪೀಪಲ್ ಆರ್ ಫೆಡ್ ಅಪ್, ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್. ಇಸಿ ಬಿಹಾರ್ನಲ್ಲಿ ನಿತೀಶ್ಗೆ ಈರುಳ್ಳಿ ಹೊಡಿತಾರೆ, ಎಲ್ಲ ಕಡೆ ಗಲಾಟೆ ಮಾಡ್ತಾರೆ ಯಂಗ್ಸ್ಟರ್ಸ್ ಎಲ್ಲ. ಸೊ ದಟ್ ಸೋರ್ಸ್ ಇಸ್ ಕ್ಲಿಯರ್ಲಿ ಶೋಸ್ ದಟ್ ದೇ ಆರ್ ಎಗೇನ್ಸ್ಟ್ ದಿ ಪಾಲಿಸೀಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದಿ ಎನ್ ಡಿ ಎ.